ಮಿತ್ರರೇ, ನಮ್ಮ ಪ್ರೀತಿಯ ಭಾರತ ಇಂದು ಯಾವ ಪರಿಸ್ಥಿತಿಯಲ್ಲಿದೆ? ಒಂದು ಕಾಲದ ಚಿನ್ನದ ಹಕ್ಕಿ ಇಂದು ಭ್ರಷ್ಟಾಚಾರ, ಜಾತಿವಾದ ಹಾಗೂ ಆತಂಕವಾದಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಅರಾಜಕತೆಯೆಡೆಗೆ ಧಾವಿಸುತ್ತಿರುವ ನಮ್ಮ ದೇಶಕ್ಕೆ ಯಾವುದೇ ಪರಿಹಾರ ಇಲ್ಲವೇನು? ಇದೆ, ಒಂದು ಅದ್ಭುತವಾದ ಉಪಾಯ ಇದೆ. ಸಾಮಾನ್ಯ ನಾಗರಿಕರಿಗೆ ತಿಳಿಯುವಂತೆ ನಾವು ಇದನ್ನು ಅನಾಲಜಿಯ ರೂಪದಲ್ಲಿ ನಿಮ್ಮ ಮುಂದೆ ಇಡುತ್ತೇವೆ. ನಮ್ಮ ಅರ್ಥವ್ಯವಸ್ಥೆ ಒಂದು ಬಹುಮಹಡಿ ಕಟ್ಟಡ ಎಂದುಕೊಳ್ಳಿ. ಟೆರೇಸ್ನ ಮೇಲಿರುವ ನೀರಿನ ಟ್ಯಾಂಕ್ ಸರ್ಕಾರದ ಖಜಾನೆ. ಈ ಟ್ಯಾಂಕಿನಿಂದ ಇಡೀ ಕಟ್ಟಡಕ್ಕೆ ಪ್ರಾಥಮಿಕತೆಯ ಅನುಸಾರವಾಗಿ ನೀರಿನ ಸರಬರಾಜು ಆಗುತ್ತದೆ. ಆದರೆ ಇದೇನಿದೋ, ಈ ಟ್ಯಾಂಕಿನಲ್ಲಿ ಅಗತ್ಯ ಇರುವಷ್ಟು ನೀರೇ ಇಲ್ಲವಲ್ಲ, ಯಾಕೆ ಹೀಗೆ? ಕೆಳಗಿನ ಸಂಪನ್ನಲ್ಲಂತೂ ನೀರಿದೆ, ನೀರು ಮೇಲೆತ್ತುವ ಪಂಪ್ ಕೂಡ ಕೆಲಸ ಮಾಡ್ತಿದೆ, ಆದರೂ ಮೇಲಿನ ಟ್ಯಾಂಕಿಗೆ ಅಗತ್ಯವಿರುವಷ್ಟು ನೀರು ಯಾಕೆ ಬರ್ತಿಲ್ಲ? ಅರೆ, ನೀರು ಮೇಲೆತ್ತುವ ಈ ಪೈಪ್ಗಳಿಂದ ದೊಡ್ಡ ಪ್ರಮಾಣದಲ್ಲಿ ನೀರು ಸೋರ್ತಾ ಇದೆ. ಯಾಕೆಂದ್ರೆ ಈ ಎಲ್ಲ ಪೈಪ್ಗಳು ಹಳೆಯದಾಗಿವೆ, ತುಕ್ಕು ಹಿಡಿದು ಮುರಿದು ಹೋಗಿವೆ. ಈ ಪಂಪ್ ಹಾಗೂ ಪೈಪ್ಗಳು ನಮ್ಮ ದೇಶದ ಟ್ಯಾಕ್ಸ್ ವ್ಯವಸ್ಥೆ. ಇವೆ ನಮ್ಮ ಕೇಂದ್ರ, ರಾಜ್ಯ ಹಾಗೂ ಸ್ಥಳೀಯ ಸರ್ಕಾರಗಳಿಗೆ ಬೇಕಾಗುವಷ್ಟು ಹಣವನ್ನು ಕೊಡೋದು. ಈ ಲೀಕೇಜ್ನಿಂದಾಗಿ, ಅಂದ್ರೆ ಟ್ಯಾಕ್ಸ್ ಕಳ್ಳತನದಿಂದಾಗಿ, ಸರ್ಕಾರಿ ಅರ್ಥವ್ಯವಸ್ಥೆಗೆ ಸಮಾನಾಂತರವಾದ ಅರ್ಥವ್ಯವಸ್ಥೆ ಗಟ್ಟಿಗೊಳ್ಳುತ್ತಿದೆ. ಇದು ಸರ್ಕಾರದ ಬೊಕ್ಕಸದ ವಿರುದ್ಧವಾಗಿ ಗಂಭೀರ ಸಮಸ್ಯೆಯಾಗಿ ನಿಂತಿದೆ. ಈ ಸೋರಿಕೆಯ ಯಾವುದೇ ಲೆಕ್ಕಾಚಾರವಿಲ್ಲ. ಹಾಗಾಗಿ ಇದು ಅನ್ಅಕೌಂಟೆಡ್, ಅಂದ್ರೆ ಬೇನಾಮಿಯಾಗಿದೆ. ಇದನ್ನೇ ಕಪ್ಪು ಹಣ ಅಂತ ಕರೆಯೋದು. ಇನ್ನೊಂದೆಡೆ ಟ್ಯಾಂಕಿನಲ್ಲಿ ಎಷ್ಟು ನೀರಿದೆಯೋ ಅದು ಕೂಡ ಎಲ್ಲ ಮಹಡಿಗಳಿಗೆ ಸರಿಯಾಗಿ ಹೋಗ್ತಾ ಇಲ್ಲ. ಸಪ್ಲೈ ಮಾಡುವ ಪೈಪ್ಗಳು ಸಹ ಸೋರ್ತಾ ಇವೆ. ಇದೇ ಭ್ರಷ್ಟಾಚಾರ. ಮೇಲಿಂದ 100 ರೂಪಾಯಿ ಕಳಿಸಿದ್ರೆ ಕೆಳಗೆ 10 ರೂಪಾಯಿ ಕೂಡ ತಲುಪಲ್ಲ. ಈ ಭ್ರಷ್ಟಾಚಾರದಿಂದಾಗಿ ಸಮಾನಾಂತರ ಅರ್ಥ ವ್ಯವಸ್ಥೆ ಇನ್ನಷ್ಟು ಗಟ್ಟಿಗೊಳ್ತಾ ಇದೆ. ಇದಕ್ಕೆ ಸರ್ಕಾರಗಳು ಏನ್ ಮಾಡ್ತಾ ಇವೆ ಹೇಳಿ? ವಿದೇಶದಿಂದ ನೀರನ್ನು ತಂದು ಕೆಳಗಿನ ಸಂಪ್ನಲ್ಲಿ ಹಾಕಿ ಅದು ಮೇಲಿನ ಟ್ಯಾಂಕಿಗೆ ಹೋಗ್ಲಿ ಅಂತ ಭಾವಿಸ್ತಿದೆ. ಆದರೆ ವಿಪರ್ಯಾಸ ಅಂದ್ರೆ ಹೊರಗಿನಿಂದ ತಂದ ನೀರು ಲೀಕೇಜ್ ಅನ್ನು ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ. ಬಹುಶಃ ಇದೇ 2G, ಕೋಲ್ಗೇಟ್ ಹಾಗೂ ಇತರ ಪ್ರಕರಣಗಳ ಜನನಿಯೂ ಆಗಿರಬಹುದು. ನೋಡಿ, ಸಮಾನಾಂತರ ಅರ್ಥವ್ಯವಸ್ಥೆ ಹೇಗೆ ಭೂಮಿಗತ ಅರ್ಥವ್ಯವಸ್ಥೆಯಾಗಿ ಅದು ಭ್ರಷ್ಟ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಹಾಗೂ ಹಣವಂತರಿಗೆ ಸಹಕಾರಿಯಾಗಿದೆ ಅಂತ. ದೌರ್ಭಾಗ್ಯವೆಂದರೆ ನಮ್ಮ ದೇಶದ 60-70% ಸಾಮಾನ್ಯ ಜನ ಈ ನೀರಿಗಾಗಿ ಈ ಭೂಮಿಗತ ಅರ್ಥವ್ಯವಸ್ಥೆಯ ಕೊನೆಯಲ್ಲಿ ನಿಂತಿದ್ದಾರೆ. ಇವರಿಗೆ ಸರ್ಕಾರಿ ಅರ್ಥವ್ಯವಸ್ಥೆಯಿಂದ, ಅಂದ್ರೆ ಮೇಲಿನ ಟ್ಯಾಂಕಿನಿಂದ ನೀರು ಸಿಗುತ್ತಲೇ ಇಲ್ಲ. ಮುಂದೆ ವಿಷಯ ಇನ್ನೂ ಗಂಭೀರವಾಗಿದೆ. ಈ ಮುಖ ದೇಶವನ್ನು ಒಡೆಯಲು ಸಜ್ಜಾಗಿರುವ ಘಾತುಕ ಶಕ್ತಿಗಳು ಈ ಭೂಮಿಗತ ಅರ್ಥವ್ಯವಸ್ಥೆಯಿಂದ ಪೋಷಿತಗೊಳ್ತಾ ಇದೆ. ಇದು ಎಷ್ಟು ಬಲಾಢ್ಯವಾಗಿದೆ ಎಂದ್ರೆ ಇದು ನಮ್ಮ ದೇಶದ ಸಾರ್ವಭೌಮತೆಗೆ ಧಕ್ಕೆ ಉಂಟು ಮಾಡುತ್ತಿದೆ. ಇನ್ನೊಂದೆಡೆ ಇದೇ ಭೂಮಿಗತ ಅರ್ಥವ್ಯವಸ್ಥೆ ನಮ್ಮ ದೇಶದ ಚುನಾವಣೆಗಳನ್ನು ನಿಯಂತ್ರಿಸುತ್ತಿದೆ. ಇದರಿಂದಾಗಿ ನಮ್ಮ ರಾಜಕೀಯ ವ್ಯವಸ್ಥೆ ಸಜ್ಜನ, ಪ್ರಾಮಾಣಿಕ, ಸಬಲರ ಕೈಗಳಿಂದ ದೂರ ಹೋಗಿ ಭ್ರಷ್ಟರ ಹಾಗೂ ಅಪರಾಧಿಗಳ ಕೈ ಸೇರಿದೆ. ಇದು ನಮ್ಮ ದೇಶದ ಕಪ್ಪು ಹಣದ ಘೋರ ಕಥೆ. ಈ ಪರಿಸ್ಥಿತಿ ಬದಲಾಗಬಹುದೇ? ಹೌದು, ಬದಲಾಗಬಹುದು. ಪೂರ್ಣ ಪ್ರಮಾಣದಲ್ಲಿ ಸರಿ ಹೋಗಬಹುದು ಹಾಗೂ ಸಂವಿಧಾನದ ಚೌಕಟ್ಟಿನಲ್ಲೇ ಇದಕ್ಕೆ ಉತ್ತರವಿದೆ. ಈ ಎರಡೂ ಕಡೆಗಳಲ್ಲೂ ಆಗುತ್ತಿರುವ ಲೀಕೇಜ್ ನಿಲ್ಲಿಸಿದರೆ ಇಡೀ ಸಮಾನಾಂತರ ಹಾಗೂ ಭೂಮಿಗತ ಅರ್ಥ ವ್ಯವಸ್ಥೆ ಧ್ವಂಸಗೊಳ್ಳುತ್ತದೆ. ಇದರಿಂದಾಗಿ ಭ್ರಷ್ಟಾಚಾರ, ಜಾತಿವಾದ ಹಾಗೂ ಆತಂಕವಾದದಂತಹ ಮೂಲಭೂತ ಸಮಸ್ಯೆಗಳು ಪೂರ್ಣ ಪ್ರಮಾಣದಲ್ಲಿ ದೂರಗೊಳ್ಳುತ್ತವೆ. ಅರೆ, ಏನಿರಬಹುದು ಅಂತಹ ಶ್ರೇಷ್ಠ ಪರಿಹಾರ? ಅದೇ ಅರ್ಥಕ್ರಾಂತಿ ಪ್ರಸ್ತಾವ. ಪ್ರಸ್ತುತ ತೆರಿಗೆ ಪದ್ಧತಿಯನ್ನು ಸಂಪೂರ್ಣ ನಿಷೇಧಿಸುವುದು. ಎಲ್ಲ ತೆರಿಗೆಯು ಬ್ಯಾಂಕ್ ವ್ಯವಹಾರ ತೆರಿಗೆಯೇ ಆಗಿರಲಿ, ನಗದು ವ್ಯವಹಾರದ ಮೇಲೆ ಯಾವ ತೆರಿಗೆಯೂ ಬೇಡ. 1,000, 500, 100 ರಂತಹ ದೊಡ್ಡ ಮುಖಬೆಲೆಯ ನೋಟುಗಳನ್ನು ನಿಷೇಧಿಸುವುದು.
ಒಂದು ಮಿತಿಯನ್ನು ದಾಟಿದ ನಗದು ವ್ಯವಹಾರಕ್ಕೆ ಕಾನೂನಿನ ರಕ್ಷಣೆ ಇರುವುದಿಲ್ಲ.